ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಎಸ್ ಎಲ್ ಸಿ ಪರೀಕ್ಷೆಗಳ ವೇಳಾಪಟ್ಟಿ ಬಂದಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಎಲ್ಲ ಹಲವಾರು ವಿಡಿಯೋಗಳನ್ನು ಆಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಹಾಗಾದರೆ ನಾವು ನಮ್ಮದೇ ಆದಂತಹ ವಿಡಿಯೋ ಆಡಿಯೋಗಳನ್ನು ಮಾಡಿ ಹಾಕ್ಬೋದಾ? ಉದಾಹರಣೆಗೆ ರಸಪ್ರಶ್ನೆ ಮಾಡ್ಬೋದು. ಹೇಗೆಂದರೆ ಈಗ ನಿಮ್ಮ ಕಾಣ್ತಿರುವಂಥ ಕೈನ್ ಮಾಸ್ಟರ್ ಆ್ಯಪ್ನ ಮೂಲಕ ಭಾಳ ಸುಲಭವಾಗಿ ಮಾಡು ಅತ್ಯುತ್ತಮವಾದಂಥ ರಸಪ್ರಶ್ನೆಗಳನ್ನು ಇಲ್ಲಿ ತಯಾರು ಮಾಡಬಹುದು. ಎಕ್ಸಾಂಪಲ್, ten, nine, eight, seven, six, five, four, three, two, one. ಕೈನ್ಮಾಸ್ಟರ್ ಬಳಸಿ ಯಾವ ರೀತಿಯ ರಸಪ್ರಶ್ನೆಗಳನ್ನ ಕ್ರಿಯೇಟ್ ಮಾಡೋದು ಅಂತ. ನೀವು ಕೈನ್ಮಾಸ್ಟರ್ನ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ವಿಂಡೋ ಡಿಸ್ಪ್ಲೇ ಆಗ್ತದೆ. ಅದರ ಮಧ್ಯದಲ್ಲಿರುವಂಥ ಈ ಪ್ಲಸ್ ಐಕಾನ್ ಅನ್ನು ನಾವು ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನನ್ನು ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ರೇಷಿಯೋಗಳನ್ನ ತೋರಿಸ್ತದೆ. ಇಲ್ಲಿ ನಾವು ಚೆನ್ನಾಗಿರೋ ವಿಡಿಯೋ ಬೇಕಂದರೆ 16:9 ಇದೆಯಲ್ಲ, ಇದನ್ನು ಚಾಯ್ಸ್ ಮಾಡಬೇಕು. ಈಗ ನಮಗೆ ಒಂದು ಹೊಸ ವಿಡಿಯೋ ಮಾಡಲಿಕ್ಕೆ ಅವಕಾಶ ಓಪನ್ ಆಗ್ತದೆ. ನಾವು ಮೊದಲ ಬಾರಿಗೆ ಈ ಮೀಡಿಯಾದಲ್ಲಿ ಹೋಗಿ ಬ್ಯಾಕ್ಗ್ರೌಂಡ್ ಒಂದು ವಾಲನ್ನು ತೆಗೆದುಕೊಳ್ಬೇಕು. ಇಲ್ಲಿ ಸಾಕಷ್ಟು ರೀತಿಯ ಬ್ಯಾಕ್ಗ್ರೌಂಡ್ ವಾಲ್ಗಳಿದ್ದಾವೆ, ತಮ್ಮೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತು ಅಂತ ಅನ್ಕೋತಾ ನಾನು ಬೇಗ ಮುಂದಕ್ಕೆ ಹೋಗ್ತೀನಿ. ಸೊ ನಾನು ವೈಟ್ ವಾಲನ್ನು ತಗೋತಾ ಇದ್ದೀನಿ ಆ್ಯಂಡ್ ರೈಟ್ ಮಾಡ್ತೀನಿ. ಈ ವೈಟ್ ವಾಲನ್ನು ಎಷ್ಟು ಬೇಕಾದರೂ ದೊಡ್ಡದು ಮಾಡ್ಬೋದು ಅಥವಾ ಚಿಕ್ಕದು ಮಾಡ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಹಳದಿ ರೇಖೆ ಬರ್ತದೆ. ಆ ಹಳದಿ ರೇಖೆ ಇರೋದರಿಂದ ಎಕ್ಸ್ಟ್ರಾಕ್ಟ್ ಅದರ ದೊಡ್ಡದು ಸಾಂದು ಮಾಡ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಿ ಈ ಭಾಗದಲ್ಲಿ ನಮಗೆ ಇಲ್ಲಿ ವೈಟ್ ಅಂತ ತೋರಿಸ್ತಿದೆ. ನನಗೆ ಇದು ವೈಟ್ ಕಲರ್ ಚೆನ್ನಾಗಿಲ್ಲ ಅನ್ನಿಸ್ತಿದೆ ಅಂದರೆ ನಾನು ಇಲ್ಲಿಂದ ಸಹ ಹಲವಾರು ಕಲರ್ಗಳನ್ನು ಚೇಂಜ್ ಮಾಡ್ಬೋದು. ನನಗೆ ಬೇಕಾದಂಥ ಕಲರನ್ನು ನಾನು ಇಲ್ಲಿಂದ ಚಾಯ್ಸ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಈಗ ರಸಪ್ರಶ್ನೆಗೆ ಬೇಕಾದಂಥ ಪ್ರಶ್ನೆಯನ್ನು ಬರಿಬೇಕು. ಪ್ರಶ್ನೆಯನ್ನು ಬರಿಬೇಕು ಅಂದರೆ ನೀವು ಇಲ್ಲಿ ಕಾಣ್ತಿರುವಂಥ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಬರ್ತದೆ. ಇದರಲ್ಲಿ ನಾವು ಟೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ಥರ ಒಂದು ಕೀಪ್ಯಾಡ್ದೊಂದಿಗೆ ಮಾಹಿತಿ ಬರ್ತದೆ. ಇಲ್ಲಿ ನಮಗೆ ಬರಿಬೇಕಾದ ಪ್ರಶ್ನೆಯನ್ನು ನೇರವಾಗಿ ನೀವು ಟೈಪ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನೀವು ಎಲ್ಲೋ ಬರೆದಿಟ್ಟಿದ್ದೀರಿ ಅದನ್ನು ಕಾಪಿ ಪೇಸ್ಟು ಇಲ್ಲಿ ಮಾಡ್ಬೋದು. ನಾನು ಪ್ರಶ್ನೆಯನ್ನು ಬರೆದಿದ್ದೀನಿ, ಸಸ್ಯಗಳಿಗೆ ಜೀವನವಿದೆ ಎಂದು ಹೇಳಿದ ವಿಜ್ಞಾನಿ ಯಾರು ಅಂತ. ಈಗ ಓಕೆ ಮಾಡಿದರೆ ನಮ್ಮ ಪ್ರಶ್ನೆ ಇಲ್ಲಿ ಬಂದು ಕೊಡ್ತದೆ. ಅದರ ಮೇಲಿರೋ ಕಲರ್ ವೈಟ್ ಇದೆ, ಸೊ ಈ ಕಲರ್ ಇಲ್ಲಿ ಇಂಡಿಕೇಟ್ ಮಾಡ್ತಿರ್ತದೆ. ಸೊ ಈ ಕಲರ್ ನಂಗೆ ಬೇಡ, ನಂಗೆ ಕಲರ್ ಚೇಂಜ್ ಮಾಡ್ತೀನಿ ಅಂದರೆ, ಸೊ ನಾನು ರೆಡ್ ತಗೋತಿದ್ದೀನಿ, ರೆಡ್. ಸೊ ಇಲ್ಲಿ ಎ ಅಂತ ಕಾಣ್ತಿದ್ದೆ ಅಲ್ಪಾಪಟ್ಟಿ. ನಮಗೆ ಭಾಳಷ್ಟು ರೀತಿಯ ಅಲ್ಪಾಪಟ್ಟಿಗಳು ಇಲ್ಲಿ ಕಾಣಿಸ್ತವೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಿರಿ ಅಂದರೆ ನಿಮಗೆ ಬೇಕಾದಂಥ ಫಾಂಟ್ ರೆಡಿ ಆಗ್ತದೆ. ಸೊ ಇಲ್ಲಿಂದ ಕಾಣುವಂಥ ಕ್ರಸರ್ ಮೇಲಿಂದ ಇದನ್ನು ದೊಡ್ಡದು ಸಂದು ಮಾಡ್ಬೋದು. ಇದಕ್ಕೆ ಬೇಕಾದಂಥ ಇದನ್ನು ದೊಡ್ಡದು ಸಂದು ಮಾಡ್ಬೋದು ಇಲ್ಲಿಂದ. ಹಾಗೆ ಇದಕ್ಕೆ ಬೇಕಾದಂಥ ನನಗೆ ಔಟ್ಲೈನ್ ಕೊಡಬೇಕು. ಸೊ ಔಟ್ಲೈನ್ ಆನ್ ಮಾಡಿದರೆ ಔಟ್ಲೈನ್ ಬರ್ತದೆ. ನಾನು ಔಟ್ಲೈನ್ ಕಲರ್ ಸಹ ಚೂಸ್ ಮಾಡ್ಬೋದು ಇಲ್ಲಿಂದ ಯಾವ ಕಲರ್ ಬೇಕು ಅಂತ. ನಾನು ಬ್ಲೂ ಕಲರ್ ತೊಗೋತಾ ಇದ್ದೀನಿ. ಔಟ್ಲೈನಿಗೆ ತೆಳ್ಳಿಯಾದ ಬೇಕೋ ಅಥವಾ ಡಾರ್ಕ್ ಬೇಕೋ, ಸೊ ಇಟ್ ಶುಡ್ ಬಿ ಡಿಸೈಡೆಡ್ ಫ್ರಾಮ್ ಯು. ನಾನು ಇದನ್ನು ಇಷ್ಟು ರೆಡಿ ಮಾಡಿ ಇಲ್ಲಿ ಮೇಲುಗಡೆಗೆ ಹಾಕ್ತಾ ಇದ್ದೀನಿ. ಸಸ್ಯಗಳಿಗೆ ಜೀವವಿದೆ ಅಂತ ಹೇಳಿದ ವಿಜ್ಞಾನ ನಮಗೆ ಇದು ಔಟ್ಲೈನ್ ಸರಿ ಅನ್ನಿಸ್ತಾ ಇದೆ. ನಾನು ನಾನು ಮತ್ತೊಂದು ಔಟ್ಲೈನ್ ತೊಗೋತೇನೆ. ರೈಟ್, ಓಕೆ, ಇಟ್ ಇಸ್ ಕರೆಕ್ಟ್ ಒನ್. ಈಗ ನಾನು ಮತ್ತೆ ಆಪ್ಷನ್ಸ್ಗಳನ್ನು ತೊಗೋಬೇಕು. ಆಪ್ಷನ್ಸ್ಗಾಗಿ ಮತ್ತೆ ನಾನು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆಪ್ಷನ್ಸ್ಗಳನ್ನ ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಬರೆದಾದ್ಮೇಲೆ ಇದನ್ನು ಓಕೆ ಕ್ಲಿಕ್ ಮಾಡ್ತೀನಿ. ಈಗ ಈ ಥರ ನಮಗೆ ಇಲ್ಲಿ ಪ್ರಶ್ನೆಗಳು ಕಾಣಿಸ್ತಿದ್ದಾವೆ. ನಾನು ಈ ಪ್ರಶ್ನೆಗಳ ಕಲರನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಬ್ಲೂ ಕಲರ್ ತೊಗೋತಾ ಇದ್ದೀನಿ. ಎಸ್, ಬ್ಲೂ ಕಲರ್ ಈಸ್ ವೆರಿ ಗುಡ್. ಸೊ ಫಾಂಟ್ ಚೇಂಜ್ ಮಾಡಿದೆ. ಸೊ ಫಾಂಟ್ ಸ್ಟೈಲ್ ಚೇಂಜ್ ಆಯಿತು.
ನನಗೆ ಈಗ ಇವಿಷ್ಟು ಲೆಟರ್ಸ್ಗಳು ಒಂದೇ ಥರ ಬರಬೇಕು, ಅದಕ್ಕೆ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ಎಲ್ಲನೂ ಒಂದೇ ಲೈನಲ್ಲಿ ಬರ್ತವೆ. ಇದನ್ನು ಓಕೆ ಮಾಡ್ತೀನಿ. ಮಾಡಿ ಇದನ್ನು ನನಗೆ ಬೇಕಾದ ಸ್ಥಳದಲ್ಲಿ ಇಡ್ತೀನಿ, ದೊಡ್ಡದು ಚಿಕ್ಕದು ಮಾಡ್ತೀನಿ. ಬಟ್ ನಾವು ಇಷ್ಟೊತ್ತನ ಲೆಟರ್ಸನ್ನು ಬರೆದಿವಿ, ಬಟ್ ಅವಕ್ಕೆ ಆ್ಯನಿಮೇಷನ್ಸ್ ಆಗ್ತಿಲ್ಲ. ಸೊ ಫಸ್ಟ್ ನಾನು ಮತ್ತೆ ಬರ್ತಿದ್ದೀನಿ, ಸಸ್ಯಗಳಿಗೆ ಜೀವವಿದೆ ಎಂದು ಹೇಳಿದ ವಿಜ್ಞಾನಿ. ಸೊ ಇಲ್ಲಿ ಆ ಲೆಟರ್ಗಳ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ವಿಂಡೋ ಓಪನ್ ಆಗ್ತದೆ. ಫಸ್ಟ್ ಒಂದು ಆ್ಯನಿಮೇಷನ್, ಆ್ಯನಿಮೇಷನ್ ಯಾವ ಥರ ಆ್ಯನಿಮೇಷನ್ ಮಾಡಬೇಕು ನಮ್ಗೆ? ಪೇಯ್ಡ್ ಅಂದರೆ ಡೈರೆಕ್ಟಾಗಿ ಬರ್ತದೆ, ಪಾಪಪ್. ಸೊ ಪಾಪಪ್ ಥರ ಬರಬೇಕಾ, ಸ್ಲೈಡ್ ರೈಟ್, ಸ್ಲೈಡ್ ಲೆಫ್ಟ್ ಈ ಥರ ಬರಬೇಕಾ? ಇಲ್ಲಿ ಹಲವಾರು ಆ್ಯನಿಮೇಷನ್ಸ್ ಇದ್ದಾವೆ, ಅದರಲ್ಲಿ ನಾನು ಸ್ಕೇಲ್ ಡೌನ್, ಇದು ಕವರೇಜ್, ದ ಲೆಟರ್ ಬೈ ಲೆಟರ್ ನಾನು ಟೈಪ್ ಮಾಡಿದ ಥರ ಬರಬೇಕು ನನಗೆ ಅಂದರೆ ಈ ಥರ ಲೆಟರ್ ಥರ ತಗೋತಾ ಇದ್ದೀನಿ, ಇದೇ ಇರಲಿ ಅಂತ. ಓಕೆ, ಲೆಟರ್ ಥರ ತಗೋತೀನಿ. ಇನ್ನು ನನಗೆ ಇರುವಂಥ ಸೆಕೆಂಡ್ ಆಪ್ಷನ್, ಇಲ್ಲಿ ನಾನು ಆ್ಯನಿಮೇಷನ್ ಕೊಡ್ತಾ ಇದ್ದೀನಿ. ಯಾವುದು ಅಂದರೆ ಕೆಳಗಡೆ ಕೆಳಗಡೆ ಹೋದರೆ ವೈಟ್. ಓಕೆ, ಈ ಥರ ಬಂದರೆ ಸಾಕು, ರೈಟ್. ಈಗ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಪ್ರಶ್ನೆ ತುಂಬ ಚಿಕ್ಕದಿದೆ. ನಮ್ಮ ಪ್ರಶ್ನೆಯನ್ನು ನಾವು ಅರ್ಥದಲ್ಲಿ ಕುಣಿಸಿದ್ದೀವಿ, ಹಾಗಾಗಿ ನನಗೆ ಪ್ರಶ್ನೆ ಆರಂಭದಲ್ಲೇ ಸ್ಟಾರ್ಟ್ ಆಗಬೇಕು. ಇದನ್ನು ನಾನು ಹಿಡಿದು ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಈ ಕಡೆಗೆ, ಆಮೇಲೆ ಇದನ್ನು ನಾನು ಹಿಡಿದು ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಸೊ ಪ್ರಶ್ನೆ ನನಗೆ ಮೊದಲು ಬರಬೇಕು. ಓಕೆ, ಪ್ರಶ್ನೆ ಕಾಣಿಸ್ತಾ ಇದೆ. ತೊಳಗಡೆ ಇರುವಂಥ ನೋಡಿ, ಪ್ಲೇ ಮಾಡಿ ನೋಡಿದರೆ ನನಗೆ ಮೊದಲು ಪ್ರಶ್ನೆ ಬರ್ತಾ ಇದೆ, ನಂತರ ಆಪ್ಷನ್ಸ್ ಬರ್ತಾ ಇದ್ದಾವೆ. ಈಗ ನನಗೆ ಟೈಮರ್ ಬರಬೇಕು, ರೈಟ್. ಸೊ ಟೈಮರ್ಗಿಂತ ಮೊದಲು ಈ ತೊಳಗಡೆ ಲೈನ್ ನೋಡ್ತಾ ಇದ್ದೀರಿ, ಪ್ರಶ್ನೆ ಮತ್ತು ಆಪ್ಷನ್ಸ್ಗಳು ಎರಡೂ ಈಕ್ವಲ್ ಆಗಿದ್ದರೆ ಚೆನ್ನಾಗಿರ್ಬೋದು, ಈಕ್ವಲ್ ಆಗಲಿ. ಆಪ್ಷನ್ಸ್ ಬಂದಮೇಲೆ ನನಗೆ ಟೈಮರ್ ಬರಬೇಕು. ಇಲ್ಲಿ ಯಾವಾಗ ಟೈಮರ್ ಬರಬೇಕು ಅನ್ನೋದು ಈ ಗೆರೆಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ನಾನು ಇನ್ನು ಟೈಮರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡೋದು? ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡೋದು. ಈಗಾಗಲೇ ನಾನು ಹಲವಾರು ಟೈಮರ್ಗಳನ್ನು ಡೌನ್ಲೋಡ್ ಮಾಡಿದ್ದೀನಿ, ನನ್ನ ಡೌನ್ಲೋಡ್ದಲ್ಲಿ ಇದ್ದಾವೆ. ಸೊ ನಾನು ಇಲ್ಲಿರುವಂಥ ಒಂದು ಡೌನ್ಲೋಡ್ ಟೈಮರ್ನ ತಗೋತಾ ಇದ್ದೇನೆ. ಸೊ ಈ ಟೈಮರ್ ಸ್ಟಾರ್ಟ್ ಆಗ್ತದೆ, ಈ ಥರ ಸ್ಟಾರ್ಟ್ ಆಗ್ತದೆ. ನನಗೆ ಇಲ್ಲಿಂದ ಇದು ಬೇಕು, ರೈಟ್. ಸೊ ಈ ಟೈಮರನ್ನು ನಾನು ಎಲ್ಲಿ ಬೇಕೋ ಅಲ್ಲಿಗೆ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಕ್ಕಕ್ಕೆ ಬೇಕು ನನಗೆ, ಸರಿ. ಸೊ ಪಕ್ಕಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಈ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ಬರುವಂಥ ವಿಂಡೋದಲ್ಲಿ ಕ್ರಾಪಿಂಗ್ ಅಂತಿದೆ. ಸೊ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಾಪಿಂಗ್ ಕ್ಲಿಕ್ ಮಾಡಿದರೆ ಇದನ್ನು ನೀವು ಚಿಕ್ಕದು ಅಥವಾ ದೊಡ್ಡದು ಮಾಡ್ಬೋದು. ಈ ಥರ ನಾವು ಚಿಕ್ಕದು ದೊಡ್ಡದು ಮಾಡ್ಬೋದು. ಮಾಸ್ಕ್ ಅಂತ ಒಂದು ಆಪ್ಷನ್ ಇದೆ, ಮಾಸ್ಕ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಶೇಪ್ ಯಾವ ಥರ ಮಾಸ್ಕ್ ಅದಕ್ಕೆ ಹಾಕಬೇಕು ಅಂತ ಶೇಪ್ ಬರ್ತದೆ. ಹಾಗೆ ಶೇಪನ್ನು ಗುಂಡಾಗಿ ತಗೋತಿದ್ದೀನಿ. ಸೊ ಸರ್ಕ್ಯುಲರ್ ಶೇಪನ್ನು ತಗೊಂಡು ನಾನು ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ನು ನನಗೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅನ್ನೋದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿಂದ. ಓಕೆ, ಜಸ್ಟ್ ನೋಡುವ ಈಗ ಕರೆಕ್ಟ್ ಇದೆ. ರೈಟ್, ಹಾಗಾದರೆ ನಾನು ಈಗ ಇರುವಂಥ ಟೈಮರ್ ಚಿಕ್ಕದಿದೆ, ದೊಡ್ಡದು ಮಾಡಬೇಕು. ನನಗೆ ಟೈಮರ್ ಮುಗಿಯೋವರೆಗೂ ನನಗೆ ಪ್ರಶ್ನೆಯೂ ಬರಬೇಕು, ಬ್ಯಾಕ್ಗ್ರೌಂಡು ಬರಬೇಕು. ಹಾಗಾಗಿ ಪ್ರಶ್ನೆ ಮುಗಿದ ಮೇಲೂ ಸ್ವಲ್ಪ ಹೊತ್ತಿ ನನಗೆ ಉತ್ತರ ಬರಬೇಕು, ರೈಟ್. ಹಾಗೆಯೇ ಇಲ್ಲಿರುವಂಥ ಪ್ರಶ್ನೆಯನ್ನು ನಾವು ಹಿಡಿದು ಡ್ರ್ಯಾಗ್ ಮಾಡಿದರೆ ದೊಡ್ಡದಾಗ್ತಾ ಹೋಗ್ತದೆ, ಈ ಥರ ದೊಡ್ಡದು ಮಾಡ್ಬೋದು, ರೈಟ್. ದ ಆಪ್ಷನ್ಸ್, ಸೊ ಆಪ್ಷನ್ಸನ್ನು ನಾನು ಹಿಡಿದು ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡದಾಗ್ತಾ ಇದೆ, ರೈಟ್. ಈಗ ನಮ್ಮ ಈ ಟೈಮರ್ ಎಲ್ಲಿವರೆಗಿದೆ? ಇಲ್ಲಿವರೆಗೆ ಇದೆ. ಸೊ 0 ಬಂದು ಮುಗಿತು ಇಲ್ಲಿಗೆ, ಎಂಡ್. ಓಕೆ, ಎಂಡ್ ಆಯಿತು. ನಾನೀಗ ಉತ್ತರ ಕೊಡಬೇಕು. ಹೇಗೆ ಉತ್ತರ ಮಾಡೋದು? ಸರಿ, ಮತ್ತೆ ನಾನು ವಾಪಸ್ ಹೋಗ್ತಾ ಇದ್ದೀನಿ, ಟೆಕ್ಸ್ಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ಟೆಕ್ಸ್ಟ್ನಲ್ಲಿ ಬರೀಬೇಕು ಆನ್ಸರ್ ಏನು ಅನ್ನೋದನ್ನು. ಇದು ಆಪ್ಷನ್ ಬಿ ಆನ್ಸರ್ ನನ್ನ ಕರೆಕ್ಟ್ ಆನ್ಸರ್. ಸೊ ಬಿ ಬರ್ತಿದ್ದೀನಿ, ಇಲ್ಲಿ ಬಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಬೇಕಾದ್ರೆ ಕೌಂಟ್ ರೈಟ್ ರಾಡಿ. ನನಗೆ ಬಿ ಆನ್ಸರ್ ಇದು ರೈಟ್ ಆನ್ಸರ್, ಅಥವಾ ನೀವು ಉತ್ತರ ಅಂತ ಬರೀಬಹುದು. ಬರೆದು ಅದಕ್ಕೆ ಇರುವಂಥ ಕಲರನ್ನು
ಚೇಂಜ್ ಮಾಡ್ತಾ ಇದ್ದೀನಿ, ಮತ್ತು ರೆಡ್ ತೊಗೋತಾ ಇದ್ದೀನಿ. ರೆಡ್ ತೊಗೊಂಡು ಅದರ ಫಾಂಟನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲೇ ಇದೆ ನಮ್ಮ ಕಾಣಿಸ್ತಾ ಇದೆ, ಸೊ ದೊಡ್ಡದು ಮಾಡ್ತಾ ಇದ್ದೀನಿ. ಮತ್ತು ಇದು ಉತ್ತರ ಬರಬೇಕು ನನಗೆ, ಇದಕ್ಕೆ ಬೇಕಾದಂಥ ಆ್ಯನಿಮೇಷನ್ ತೊಗೋತಾ ಇದ್ದೀನಿ. ಇದು ಸ್ಲೈಡ್ ರೈಟ್ ಓಕೆ, ಅಥವಾ ಸ್ಲೈಡ್ ಲೆಫ್ಟ್ ಓಕೆ, ಸ್ಲೈಡ್ ಲೆಫ್ಟ್ ತೊಗೊಂಡು ಚೆನ್ನಾಗಿರ್ತದೆ. ಸೊ ನಮ್ಮ ಉತ್ತರ ಸ್ಲೈಡ್ ರೈಟ್ ತೊಗೋತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಔಟ್ಲೈನ್ ತೊಗೋತಾ ಇದ್ದೀನಿ. ಔಟ್ಲೈನ್ ನನಗೆ ಬ್ಲ್ಯಾಕ್ ಔಟ್ಲೈನ್ ಕೊಡ್ತಾ ಇದೆ ಇಲ್ಲಿ, ಸೊ ಬ್ಲ್ಯಾಕ್ ಈ ಥರ ಕೊಡ್ಬೋದು, ಇಲ್ಲ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅದರ ಔಟ್ಲೈನನ್ನು. ಈಗ ಅದರ ಜೊತೆಗೆ ನಾನು ಇನ್ನೊಂದನ್ನು ಮಾಡ್ಬೋದು ಇಲ್ಲಿ, ಶೇಡಿಂಗ್. ಸೊ ಬೇಕಾದಂಥ ಶೇಡಿಂಗನ್ನು ಎನೇಬಲ್ ಮಾಡಿದರೆ ಶೇಡ್ ಬರ್ತದೆ. ಈಗ ಮತ್ತೊಮ್ಮೆ ಇಡೀ ವಿಡಿಯೋನ ಮತ್ತೊಮ್ಮೆ ಪ್ಲೇ ಮಾಡಿ ನೋಡುವ, ಹೇಗೆ ಕಾಣಿಸ್ತಾ ಇದೆ ನಮಗೆ ಅಂತ. ರೈಟ್ ಓಕೆ, ನೋಡಿ ಪ್ರಶ್ನೆ ಬಂತು, ನಾಲ್ಕು ಆಪ್ಷನ್ಸ್ ಬಂದಿದ್ದು. ಉತ್ತರ ಬಂತು. ಸೊ ಈ ಥರ ನಾವು ಈಸಿಯಾಗಿ ವಿಡಿಯೋಸ್ಗಳನ್ನ ಮಾಡಬಹುದು. ಇದೇ ಥರ ನಾವು ಹಲವಾರು ವಿಡಿಯೋಗಳನ್ನು ಬೈಜೂಸ್ನಲ್ಲಿ ಕಲಿಸುವಂಥ ವಿಡಿಯೋಗಳನ್ನು ಸಹ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಧನ್ಯವಾದ.